ವಿಧಾನಸಭಾ ಅಧಿವೇಶನವನ್ನು ವಿರೋಧ ಪಕ್ಷದ ನಾಯಕನಿಲ್ಲದೆ ಎದುರಿಸುವ ಮೂಲಕ ಬಿಜೆಪಿ ಭಾರತದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಚುನಾವಣೆ ಫಲಿತಾಂಶದ ಬಳಿಕದ 8 ದಿನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮುಖ್ಯಮಂತ್ರಿ ಅಭ್ಯರ್ಥಿ ಎಲ್ಲಿ ಎಂಬ ಪ್ರಶ್ನೆ ಮಾಡುತ್ತಿದ್ದರು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಲು 6 ತಿಂಗಳು 9 ದಿನಗಳು ಬೇಕಾಯಿತು ಎಂದು ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಹೇಳಿದ್ದಾರೆ ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದು ಆಡಳಿತ ಪಕ್ಷವಾಗಿ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಯವರು ಹತಾಶೆಗೊಂಡು ಗೊತ್ತುಗುರಿ ಇಲ್ಲದೆ ಮಾತನಾಡುವ ಕಾರ್ಯ ಮಾಡುತ್ತಿದ್ದರು ಚುನಾಯಿತ ಸರ್ಕಾರ ವ್ಯಕ್ತಿಗೆ ಒಂದು ವರ್ಷದ ಅವಕಾಶವನ್ನ ನೀಡಿ ಬಳಿಕ ಪ್ರಶ್ನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ನಡೆದುಕೊಂಡು ಬಂದ ನಿಯಮವಾಗಿದೆ ಎಲ್ಲ ನಾಯಕರಿಗೆ ವಿರೋಧ ಪಕ್ಷದ ನಾಯಕನಾಗುವ ಹಪಾಹಪಿಯಿಂದ ಆಡಳಿತ ಪಕ್ಷದ ಮೇಲೆ ವಾಗ್ದಾಳಿಗೆ ಮುಂತಾಕಿದ್ರು ಕನಕಪುರದ ಶಾಸಕರಾದ ಆರ್ ಅಶೋಕ್ ಕನಕಪುರದಲ್ಲಿ ಠೇವಣಿ ಕಳೆದುಕೊಂಡವರನ್ನ ಬಿಜೆಪಿ ಆಯ್ಕೆ ಮಾಡಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಆಯ್ಕೆಯಾಗಿದ್ದು ಅವರನ್ನ ಅಭಿನಂದಿಸುತ್ತೇನೆ ಜನರ ಪ್ರಶ್ನೆಗಳನ್ನು ವಿಧಾನಸಭೆಯಲ್ಲಿ ಕೇಳಿ ಆಡಳಿತ ಪಕ್ಷಕ್ಕೆ ಸಹಕಾರ ನೀಡುವ ಮೂಲಕ ಅವರ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸಲು ಹಾರೈಸುತ್ತೇನೆ ಎಂದು ಹೇಳಿದರು ಬಹುಶಃ ಬಿಜೆಪಿಯವರು ಭಾರತದ ಇತಿಹಾಸದಲ್ಲಿ ಹೊಸ ಗಿನ್ನೆಸ್ ದಾಖಲೆಯನ್ನು ಅವತ್ತೇ ನಿರ್ಮಾಣ ಮಾಡಿದ್ದಾರೆ ಒಂದು ವಿಧಾನಸಭಾ ಅಧಿವೇಶನವನ್ನು ವಿರೋಧ ಪಕ್ಷದ ನಾಯಕನಿಲ್ಲದೆ ಎದುರಿಸಿದಂತಹ ಒಂದು ವಿರೋಧ ಪಕ್ಷ ಇದ್ದರೆ ಅದು ಬಿಜೆಪಿ ನೋಡಿ ಇಲೆಕ್ಷನ್ ಮೇ 5ಕ್ಕೆ ಆಗ್ತದೆ ಮೇ 8ಕ್ಕೆ ರಿಸಲ್ಟ್ ಬರ್ತದೆ 13ನೇ ತಾರೀಕಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ ಪ್ರಮಾಣ ವಚನ ತಗೊಳ್ತಾರೆ ಈ 8ರಿಂದ 13ರ ಮಧ್ಯದ 5 ದಿವಸದಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಒಂದೇ ಸವನೆ ಅಟ್ಯಾಕ್ ಮಾಡ್ತಾ ಇದ್ದರು ಎಲ್ಲಿ ನಿಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇನ್ನೂ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲೋ ಇನ್ನೂ ಆಗಲಿಲ್ಲ ಅವರು ಅವರ ಮುಖ್ಯಮಂತ್ರಿನ ಆಯ್ಕೆ ಮಾಡುವಾಗ ಬಹಳಷ್ಟು ದಿವಸ ತಗೊಂಡಿದ್ದರು ಈಗ ಅವರಿಗೆ ಅವರ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲಿಕ್ಕೆ ಇಷ್ಟು ದಿವಸ ಬೇಕಾಯಿತು ಅಂದರೆ ಇದು ಏನು ಅಂದರೆ ಆಡಳಿತ ಪಕ್ಷವಾಗಿ ಆಯ್ಕೆಯಾದ ನಂತರ ಅಧಿಕಾರಕ್ಕೆ ಬಂದ ದಿವಸದಿಂದಲೇ ಒಂದು ಆಡಳಿತ ಪಕ್ಷದ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನವನ್ನು ಕಳೆದ 6 ತಿಂಗಳಿನಿಂದ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅವರಿಗೆ ಸಹಜವಾಗಿ ವಿರೋಧ ಪಕ್ಷದ ನಾಯಕ ಇರಲಿಲ್ಲ ಹಾಗಾಗಿ ಅವರಿಗೆ ಒಂದು ಗೊತ್ತು ಇರಲಿಲ್ಲ ಗುರಿಯೂ ಇರಲಿಲ್ಲ ಅವರು ಬಾಯಿಗೆ ಬಂದ ಹಾಗೆ ಅವ್ಯಾಹತವಾಗಿ ಕಳೆದ 6 ತಿಂಗಳಿನಿಂದ ಎಲ್ಲರೂ ಮಾತನಾಡ್ತಾ ಇದ್ರು ಯಾಕೆ ಮಾತನಾಡ್ತಾ ಇದ್ರು ಅಂತ ಹೇಳಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳನ್ನು ರಾಜ್ಯದ ಜನ ತಿರಸ್ಕರಿಸಿದ್ದರು ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗಿತ್ತು 40% ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ರೀತಿಯ ಅವಾಂತರಗಳು ಕೋಮು ಆಧಾರಿತವಾದಂತಹ ಏನು ರಾಜಕಾರಣವನ್ನು ಮಾಡ್ತಾ ಬಂದರು ಅವುಗಳನ್ನೆಲ್ಲ ತಿರಸ್ಕರಿಸಿದಂತಹ ಕರ್ನಾಟಕದ ಮತದಾರರು ಕಾಂಗ್ರೆಸ್ಗೆ 135 ಸೀಟುಗಳನ್ನು ಕೊಡ್ತಾರೆ +1 ಬಿಜೆಪಿಗೆ 66 ಸೀಟು ಬರ್ತದೆ ಜೆಡಿಎಸ್ಗೆ 19 ಸೀಟು ಬರ್ತದೆ ಇದರಿಂದ ಅವರು ಭ್ರಮನಿರಸನಗೊಂಡರು ಇದರಿಂದ ಅವರು ಹತಾಶಗೊಂಡರು ಮತ್ತು ಈ ಹತಾಶಗೊಂಡಂತಹ ಜನ ತಾವು ಏನು ಮಾತಾಡ್ತಾ ಇದ್ದೇವೆ ಅನ್ನುವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅವರು ಬಾಯಿಗೆ ಬಂದಾಗಿ ಮಾತಾಡಿದರು ಬುರುಡೆ ಬಿಡ್ತಲೇ ಬಂದದ್ದು ಬಿಟ್ಟರೆ ಬೇರೆ ನಾನು ಈ ಕಳೆದ 6 ತಿಂಗಳಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಮಾಡಲಿಲ್ಲ ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಕೂರ್ ಹಾಚಿ ಬ್ಲಾಕ್ ಉಪಾಧ್ಯಕ್ಷ ಮೌರೀಶ್ ಮಸ್ಕರೇನಸ್ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ರೈ ನಿಖಿಲು ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷ ಹರೀಶ್ ಕುಮಾರ್ ಉಪಸ್ಥಿತರಿದ್ದರು ಅನೀಶ್ ವಿ4 ನ್ಯೂಸ್ ಪುತ್ತೂರು